ಹಾವೇರಿಯಿಂದ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ಗೆ ಇಲ್ಲಿ ಟಿಕೆಟ್ ಮಿಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಅಂದರೆ ಇವತ್ತು ಸಂಜೆ ಸ್ಥಳೀಯ ಮುಖಂಡರ ಜೊತೆ ಮಹತ್ವದ ಮೀಟಿಂಗ್ ಇದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಸಭೆ ನಡೆಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಬೇಸರದಲ್ಲಿ ಈಶ್ವರಪ್ಪ ಅವರು ಇದ್ದಾರೆ. ಶಿವಮೊಗ್ಗದ ಬಂಜಾರ ಭವನದಲ್ಲಿ ಬೆಂಬಲಿಗರ ಸಭೆ ಆಗತ್ತೆ ಇವತ್ತು ಸಂಜೆ. ಸೊ ಈಶ್ವರಪ್ಪ ಅವರ ಮಗ ಕಾಂತೇಶ್ಗೆ ಅಲ್ಲಿ ಹಾವೇರಿಯಿಂದ ಟಿಕೆಟ್ ಮಿಸ್ ಆಯಿತು. ಅಂದರೆ ಸಾಕಷ್ಟು ದಿನಗಳಿಂದ ಓಡಾಟವನ್ನು ಮಾಡ್ತಾಯಿದ್ರು, ಸಭೆಗಳ ಮೇಲೆ ಸಭೆ ಕೂಡ ಆಗ್ತಾ ಇತ್ತು ಅಲ್ಲಿ. ಸೊ ನಿರೀಕ್ಷೆ ಕೂಡ ಇಟ್ಟಿದ್ರು. ಅಂದರೆ ಈ ಬಾರಿ ಹಾವೇರಿಯಿಂದ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಇಲ್ಲಿ ಟಿಕೆಟ್ ಸಿಗುತ್ತೆ, ಮಿಸ್ ಆಗೋದಿಲ್ಲ ಅಂತೇಳಿ. ಆದರೆ ಅಂತಿಮ ರಿಸಲ್ಟ್ ಏನಾಯಿತು ಅಂತಂದರೆ ಟಿಕೆಟ್ ಮಿಸ್ ಆಯಿತು. ಸೊ ಇವತ್ತು ಸಂಜೆ ಸ್ಥಳೀಯ ಮುಖಂಡರ ಜೊತೆ ಅಲ್ಲಿ ಮಹತ್ವದ ಮೀಟಿಂಗ್ ಆಗುತ್ತೆ, ಸಭೆ ನಡೆಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಆ ಟಿಕೆಟ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಕೆ ಎಸ್ ಈಶ್ವರಪ್ಪ ಅವರು ಬೇಸರದಲ್ಲಿದ್ದಾರೆ. ಇವತ್ತು ಶಿವಮೊಗ್ಗದ ಬಂಜಾರ ಭವನದಲ್ಲಿ ಬೆಂಬಲಿಗರ ಜೊತೆ ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು, ಜೊತೆಗೆ ಹಿರಿಯ ನಾಯಕರು ಕೂಡ ಈಶ್ವರಪ್ಪ ಅವರಿಗೆ ಭರವಸೆಯನ್ನು ನೀಡಿದರು. ಈ ಬಾರಿ ಹಾವೇರಿಯಿಂದ ಲೋಕಸಭಾ ಟಿಕೆಟ್ ನಿಮ್ಮ ಮಗನಿಗೆ ಇರುತ್ತೆ ಅಥವಾ ನಿಮ್ಮ ಮಗನಿಗೆ ಕೊಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರಂತೆ. ಆದರೆ ಆ ಒಂದು ಭರವಸೆಯನ್ನು ಈಡೇರಿಸ್ಕೊಳ್ಳಿಲ್ಲ ಅಥವಾ ಆ ಒಂದು ಭರವಸೆಯನ್ನು ಉಳಿಸಿಕೊಳ್ಳಿಲ್ಲ ಅಂಥೇಳಿ ಈಶ್ವರಪ್ಪ ಅವರೀಗ ಬೇಸರದಲ್ಲಿದ್ದಾರೆ, ಬೇಸರವನ್ನು ಹೊರಹಾಕ್ತಿದ್ದಾರೆ. ಸೊ ಇಷ್ಟು ದಿನ ನಾನು ಪಕ್ಷದ ಪರವಾಗಿ ದುಡಿದಿದ್ದು ಸಾಕು ಅನ್ನೋ ರೀತಿಯಲ್ಲಿ ಅವರ ಮಾತುಗಳು ಇತ್ತು. ಹಾಗಾಗಿ ಇವತ್ತು ಸಂಜೆ ನಡೆಯುವಂಥ ಮೀಟಿಂಗ್ ಇದೆಯಲ್ಲ, ಅದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕಾರಣ ಏನು ಅಂತಂದರೆ, ಇಲ್ಲಿ ಕಾಂತೇಶ್ಗೆ ಟಿಕೆಟ್ ಮಿಸ್ ಆಗಿದೆ ಹಾವೇರಿಯಿಂದ. ಹಾವೇರಿಗೆ ಬಸವರಾಜ ಬೊಮ್ಮಾಯಿಗೆ ಅಲ್ಲಿ ಟಿಕೆಟ್ ಅನೌನ್ಸ್ ಆಯಿತು. ಹಾಗಾಗಿ ಇಲ್ಲಿ ಕಾಂತೇಶ್ಗೆ ಮಿಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾಂತೇಶ್ ಅಷ್ಟೇ ಅಲ್ಲ, ಅಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ದರು. ಸೊ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋಂಥ ಗೊಂದಲ ಇತ್ತು. ಆದರೆ ಅಂತಿಮವಾಗಿ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಕ್ತು ಅಲ್ಲಿ. ಸೊ ಇಲ್ಲಿ ಇವರಿಗೆ ಟಿಕೆಟ್ ಮಿಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಸಭೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.